ತರಕ್ ತಗೋ ಟೀ ಥ್ಯಾಂಕ್ ಯು ಚೀರ್ಸ್ ಕಾಲೇಜ್ ಬಂದ್ಮೇಲೆ ಟೀ ಕುಡಿದಿಲ್ಲ ಅಂದ್ರೆ ಹೆಂಗೆ ದಿನ ಕಾಲೇಜ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳು ಯಾವ ಕಾಲೇಜಲ್ಲಿ ಓದಿದ್ದು ನಾನು ಓದಿದ್ದು ಆಚಾರ್ಯ ಅಲ್ಲಿ ನನ್ನಂತೂ ಬಹಳ ಕ್ವಾಟ್ಲೆ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟು ಆದರೆ ಚೆನ್ನಾಗಿ ಓದ್ತಿದ್ದೆ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಹೆವಿ ಕ್ವಾಟ್ಲೆ ಕೊಡ್ತಿದ್ದೆ ಟೀಚರ್ಸ್ಗೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಕ್ಲಾಸ್ ಮುಗಿದ ತಕ್ಷಣ ಬಂದ್ಬಿಟ್ಟು ನನಗೆ ಹೇಳೋರು ಅಪ್ಪ ನೋಡಪ್ಪ ಲಾಸ್ಟ್ ಬೆಂಚಲ್ಲಿ ಅವ್ರ ಜೊತೆಲ್ಲ ಕುತ್ಕೋಬೇಡ ನೀನು ಓದೋ ಹುಡುಗ ಮುಂದೆ ಬಂದು ಕುತ್ಕೋ ಅಂತ ನಾವೆಲ್ಲಿ ನಾವೇ ಮಾಡೋರು ನಾನೇ ಸ್ಟಾರ್ಟ್ ಮಾಡೋನು ನನ್ನಿಂದ ಎಲ್ಲರೂ ಜೊತೆಗೆ ಮಾಡೋರು ನನಗೆ ಈ ಥರ ಭಾಷಣ ಬಿಗಿತಾ ಇದ್ರು ಬೇಸಿಕಲಿ ನೀನು ತರಲೆ ಆಗಿದ್ದೆ ಕಾಲೇಜಲ್ಲಿ ನೋಡಕ್ಕೆ ಮಾತ್ರ ಹಿಂಗಿದೆಯಾ ಅಷ್ಟೇ ಎಕ್ಸಾಕ್ಟ್ಲಿ ಮತ್ತೆ ನಿನ್ನ ಕಾಲೇಜಲ್ಲಿ ಹೇಗಿತ್ತು ಒಂದು ಸಿನಿಮಾಗೆ ಹೋಗ್ತಾ ಇದ್ದೆ ಇನ್ನೊಂದು ಕ್ರಿಕೆಟ್ ಆಡ್ತಿದ್ವಿ ಗ್ರೌಂಡ್ ಅಲ್ಲಿ ಐ ಸ್ಟಡಿಡ್ ಇನ್ ಮಹಾಲಕ್ಷ್ಮಿ ಲೇಔಟ್ BNES ಕಾಲೇಜ್ ಅಂತ ಅಲ್ಲಿ ಓದಿದ್ ನಾನು ಸೊ ಅಲ್ಲಿ ಇಟ್ ಹ್ಯಾಡ್ ರೀಸೆಂಟ್ಲಿ ಶಿಫ್ಟೆಡ್ ಫ್ರಮ್ ಮಲೇಶ್ವರಂ ಟು ಮಹಾಲಕ್ಷ್ಮಿ ಲೇಔಟ್ ಸೊ ಅದು ಹೊಸ ಕ್ಯಾಂಪಸ್ ಆಗಿತ್ತು ಸೊ ನಂದು ಟೀಚರ್ಸ್ ನಂದು ಪ್ರೊಫೆಸರ್ ಜೊತೆ ಎಲ್ಲ ಚೆನ್ನಾಗಿತ್ತು ರ್ಯಾಪೋ ಸೊ ಐ ಸು ಟೆಲ್ ದಮ್ ಸಮಥಿಂಗ್ ಯುನೋ ಮೇಡಮ್ ಇವತ್ತು ಬರೋದಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ದೇ ಇಸ್ ಟು ಯುನೋ ವೆರಿ ಹ್ಯಾಪ್ಲಿ ಲೆಟ್ ಮೀ ಗೋ ಹೋಗು ಅಂತ ಸೊ ಐ ಸ್ ಟು ಗೋ ಆ್ಯಂಡ್ ಪ್ಲೇ ಕ್ರಿಕೆಟ್ ಪೀಪಲ್ ಇಸ್ ಟು ಡೂ ಸಮ್ ಅದರ್ ಥಿಂಗ್ಸ್ ಎಲ್ಲ ಮಾಡೋರು ಬೇರೆ ತರಲೇ ಇಲ್ಲ ನಾವಿಂದ ಏನಿದ್ರೆ ಸಿನಿಮಾ ನೋಡ್ತಿದ್ದೆ ಆಮೇಲೆ ಫ್ರೈಡೇ ಫಸ್ಟ್ ಡೇ ಫಸ್ಟ್ ಶೋ ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದೀನಿ ಸಿಕ್ಕಾಪಟ್ಟೆ ಐ ತಿಂಕ್ ಸೊ ಆ ಬ್ಲಡ್ ಅಲ್ಲಿ ಇತ್ತನ್ಸುತ್ತೆ ಸಿನಿಮಾ ಅದು ಬಿಟ್ಟರೆ ಬೇರೆ ಯಾವುದು ಕೆಟ್ಟ ಚಟಗಳು ಟೀ ಆಗಾಗ ಹೊಡಿತಿದ್ವಿ ಅದಕ್ಕೆ ಅದನ್ನ ಜ್ಞಾಪಿಸ್ಕೊಂಡು ಒಂದು ಟೀ ತಂದೆ ನಿನಗೂ ಟೀ ಜೊತೆಗೆ ಬೇರೆ ಏನು ಇರ್ತಿರ್ಲಿಲ್ವಾ ಇಲ್ಲ ನೋ ಐ ಡೋಂಟ್ ಸ್ಮೋಕ್ ಕರೆಕ್ಟ್ ಆಗಿ ಹೇಳ್ಬಿಡು ಹಾಗೆ ವೆರಿ ನೈಸ್ ನಮ್ಮದು ಆಚಾರ್ಯ ಕಾಲೇಜ್ ಇಟ್ ವಾಸ್ ಫೇಮಸ್ ಫಾರ್ ಶೂಟಿಂಗ್ ಬಹಳ ಸಿನಿಮಾ ಶೂಟ್ ಮಾಡ್ತಿದ್ರು ಅಲ್ಲಿ ಬಂದು ಆಗಲೇ ಸುಮಾರು ಜನ ಆ್ಯಕ್ಟರ್ಸ್ನ ನೋಡಿದ್ದೆ ನಮ್ಮ ಕಾಲೇಜಲ್ಲಿ ಸೊ ಅಲ್ಲಿಂದ ಹುಚ್ಚು ಶುರು ಆಯಿತು ಓಕೆ ಮಾಡೋಣ ನಾವು ಕಾಲೇಜ್ ಇದೆಲ್ಲ ಮಾಡ್ತಿದ್ದೆ ಡ್ರಾಮಾದ ಇದಂತ ಸೊ ಅಲ್ಲಿ ಅಪ್ರಿಸಿಯೇಷನ್ ಬಂದಾಗ ಮಾಡಿ ಕಾಲೇಜಲ್ಲಿ ಇದ್ದಾಗ ನಿಮ್ಮ ಇದರ ಶೂಟಿಂಗ್ ಎಲ್ಲ ನಡೀತಿದ್ದಾಗ ಹ್ಯಾವ್ ಯು ಎವರ್ ಥಾಟ್ ದಟ್ ಒನ್ ಡೇ ಐ ವಿಲ್ ಆಲ್ಸೋ ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಐ ವಾಂಟ್ ಟು ಬಿಕಮ್ ಅನ್ ಆಕ್ಟರ್ ಆ ಥರ ಯಾವತ್ತ ಅನ್ಕೊಂಡಿದ್ದೆ ಎಸ್ ಬಿ ಅನ್ ಆಕ್ಟರ್ ಅನ್ನೋದು ಇತ್ತು ತಲೆಯಲ್ಲಿ ಆದ್ರೆ ಯಾವತ್ತು ಯಾರನ್ನ ಹೋಗಿ ಅಪ್ರೋಚ್ ಮಾಡ್ಬೇಕು ಏನು ಗೊತ್ತಿರಲಿಲ್ಲ ಇವನ್ ಇಫ್ ದ ಟೀಮ್ ವಾಸ್ ದೇರ್ ಶೂಟಿಂಗ್ ಮಾಡ್ತಿದ್ರೆ ಅವ್ರನ್ನ ಹೋಗಿ ಮಾತಾಡಿಸ್ಬೇಕು ನಿಂತ್ಕೊಂಡು ನೋಡ್ಬೇಕು ಆ ಥರ ನಿಂತ್ಕೊಂಡು ಶೂಟಿಂಗ್ ಎಲ್ಲ ನೋಡ್ತಿರ್ಲಿಲ್ಲ ಬಟ್ ಇದೇ ಥರ ನಾನು ಒಂದಿನ ಬರಬೇಕು ಅಂತ ಅನ್ಕೊಂತಿದ್ದೆ ಆ್ಯಂಡ್ ದಟ್ ಹ್ಯಾಪನ್ ಆಚಾರ್ಯ ಕಾಲೇಜಲ್ಲೇ ನಾನೇ ಹೋಗಿ ಮತ್ತೆ ಶೂಟ್ ಮಾಡೋ ಅಂತ ನನಗೆ ಒಂದು ಲಕ್ಕಿ ಆಪರ್ಚುನಿಟಿನೂ ಸಿಕ್ತು ಸೊ ದಟ್ ವಾಸ್ ನೈಸ್ ಎನಿವೆ ಅದನ್ನ ಬಿಡೋಣ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಹೇಗಿತ್ತು ಕಾಲೇಜಲ್ಲಿ ಬಹಳ ಹುಡುಗಿರು ಬಿದ್ದಿರ್ತಾರೆ ಡಿಂಪಲ್ಗೆ ಬಿದ್ದಿರ್ತಾರೆ ಅದು ಹೇಳಕ್ಕಾಗಲ್ಲ ಈಗ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ ಸೊ ಕ್ರಶಸ್ ಇತ್ತು ತುಂಬಾ ಕ್ರಶಸ್ ಇತ್ತು ಬಟ್ ಬೇಗ ಬೇಗ ಚೇಂಜ್ ಆಗ್ತಿತ್ತು ಒಂದು ವಾರಕ್ಕೆ ಇನ್ನೊಂದು ನೆಕ್ಸ್ಟ್ ಸೊ ಐ ನಾಟ್ ಇನ್ ಅ ಸೀರಿಯಸ್ ರಿಲೇಷನ್ಶಿಪ್ ಕಾಲೇಜಲ್ಲಿ ಬಟ್ ಐ ವಾಸ್ ಇನ್ ವಿ ವರ್ ಮೋರ್ ಇನ್ ಟು ಕ್ರಿಕೆಟ್ ಗೈಸ್ ಥಿಂಗ್ ಯು ನೋ ಕ್ರಿಕೆಟ್ ಹೋಗೋದು ಸಿನಿಮಾ ನೋಡೋದು ದಟ್ ಇಸ್ ರಿಯಲಿ ನೈಸ್ ನಾವು ಈ ಸಿನಿಮಾದಲ್ಲಿ ಇಬ್ರು ಇಂಪಾರ್ಟೆಂಟ್ ರೋಲ್ ಮಾಡಿದೀವಿ ಸೊ ಓವರ್ ಆಲ್ ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವೆರಿ ಫ್ರಾಂಕ್ಲಿ ಸ್ಪೀಕಿಂಗ್ ತುಂಬಾ ಒಂದು ಹೊಸ ಮತ್ತೆ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಆ್ಯಂಡ್ ಸಂತೋಷ್ ಸರ್ ಡೈರೆಕ್ಷನ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡಿದ್ದು ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಪ್ಪು ಸರು ಮತ್ತು ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಜೊತೆ ವರ್ಕ್ ಮಾಡಿದ್ದು ಒಂಥರ ಎಲ್ಲರಿಂದನೂ ಏನೋ ಒಂದು ಕಲಿಯಕ್ಕೆ ಸಿಕ್ತು ಅಂತ ಹೇಳ್ಬೋದು ನಾನು ಟ್ರೂ ಟ್ರೂ ನಿನಗೆ ಹೇಗಿತ್ತು ನೀನು ಹೇಳಪ್ಪ ಒಂದು ನಿಮಿಷ ನಿಂತ್ಕೋ ಏಕೆ ನಿಂತ್ಕೊಳ್ಳೋ ಎಷ್ಟು ದಿವಸ ಆಮೇಲೆ ಸಿಕ್ಕಿದೆಯಾ ನೋಡ್ಬೇಕು ನೀನು ಕರೆಕ್ಟಾಗಿ ನೋಡ್ಬೇಕು ನಿಂತ್ಕೋ ಸ್ವಲ್ಪ ಹಿಂದೆ ಹೋಗು ಈಗ ಕೇಳು ಆಗ್ಲಿಂದ ನಿಂತಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆನಾ ಅಪ್ಪು ಸರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಅಪ್ಪುವ್ರ ಜೊತೆ ನಾನು ಹುಡುಗರು ಅಲ್ಲಿ ವರ್ಕ್ ಮಾಡಿ ಹುಡುಗರು ವಿ ಹ್ಯಾಡ್ ಅ ಬ್ಲಾಸ್ಟ್ ಸೊ ಇಟ್ ವಾಸ್ ಲೈಕ್ ರಿಯುನೈಟಿಂಗ್ ವಿತ್ ಹಿಮ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಸ್ ಯೂಶುವಲ್ ವಿ ಆರ್ ಆಲ್ ಸ್ಟೂಡೆಂಟ್ಸ್ ಇನ್ ದಸ್ ಮೂವಿ ಆ ಸ್ಟೂಡೆಂಟ್ಸ್ ಪಾರ್ಟ್ ಫನ್ ಆಗಿತ್ತು ಆಮೇಲೆ ಅಗೈನ್ ಗೆಟ್ ಬ್ಯಾಕ್ ಟು ಈಚ್ ಅದರ್ ಯಾವುದೋ ಒಂದು ಅದನ್ನು ಸಸ್ಪೆನ್ಸ್ ಹೇಳೋದಕ್ಕಾಗಲ್ಲ ಸೊ ಆ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅದು ನಾನು ಫಸ್ಟ್ ಟೈಮ್ ಪ್ಲೇ ಮಾಡಿತ್ತು ನಾನು ಇದರಲ್ಲಿ ಫಸ್ಟ್ ಟೈಮ್ ಐ ಪ್ಲೇಡ್ ದ್ಯಾಟ್ ರೋಲ್ ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮಿ ಅಪ್ಪುವ್ರ ಜೊತೆ ಹೇಳಬೇಕಂದ್ರೆ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಇಟ್ಸ್ ನಾಟ್ ಓನ್ಲಿ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋ ವಿ ನೋ ಈಚ್ ಅದರ್ ಫ್ರಮ್ ಪಾಸ್ಟ್ 20 ಇಯರ್ಸ್ ಈಗ ಫಸ್ಟ್ ಸಿನಿಮಾ ನಿನಗಾಗಿ ಬಂದಾಗ ಅವ್ರ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು ಸೊ
it's been mutual. He's a wonderful, he's definitely a big star. But yes, of course. He's a human being. You also know it. Howdo, you work with him for the first time. And I'm talking about him. How are you? I'm talking about the caravan. I'm talking about that. I'm talking about that. Appu sir, I'm first to okay. ಕಷ್ಟಾಗಬಹುದು ಹಾಗೆ ಹೀಗೆ ಅನ್ಕೊಂಡಿದ್ದೆ ಬಟ್ ಎಷ್ಟು ಈಸಾಗಿ ನಮ್ಮನ್ನು ಎಷ್ಟು ಕಂಫರ್ಟಬಲ್ ಆಗಿ ಅಲ್ಲಿ ಸೆಟಲ್ ಇಡ್ತಾರೆ ಅಂದರೆ ದಟ್ ವಾಸ್ ರಿಯಲಿ ವೆರಿ ನೈಸ್ ಎಲ್ಲರೂ ನನಗೆ ಈಗಲೂ ಜ್ಞಾಪಕ ಇದೆ ಫಸ್ಟ್ ಡೇ ಏನೋ ನೀವು ಕೇಳಿದಾಗ ಹೇಗೆ ಅಂತ ಐ ಸೆಡ್ ಯು ವಿಲ್ ಜಸ್ಟ್ ನೋ ಹಿಮ್ ವೆನ್ ಯು ವರ್ಕ್ ವಿತ್ ಹಿಮ್ ಯು ಹ್ಯಾವ್ ಟು ವರ್ಕ್ ವಿತ್ ಹಿಮ್ ಟು ನೋ ಅ ಪರ್ಸನ್ ಸೊ ಯುನೋ ಅನ್ಕೊಳ್ಳೋದು ತುಂಬ ಈಸಿ ಬಟ್ ನಾವು ವರ್ಕ್ ಮಾಡ್ತಾ ಮಾಡ್ತಾ ಒಬ್ಬರ ಬಗ್ಗೆ ಗೊತ್ತಾಗುತ್ತೆ ಹೌದು ಯು ಆಲ್ಸೋ ಫಸ್ಟ್ ಟೈಮ್ ಯು ಆಲ್ಸೋ ವರ್ಕ್ ಟುಗೆದರ್ ಎಸ್ ಅಪ್ಪು ಸರ್ ಅಪ್ಪುವ್ರ ಜೊತೆ ನಾನು ವರ್ಕ್ ಮಾಡಿದ್ದೆ ಪ್ರಕಾಶ್ ಸರ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದೆ ವರ್ಕಿಂಗ್ ವಿತ್ ಹಿಮ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಎಸ್ ಸೊ ಇದರಲ್ಲಿ ಈ ಸಿನಿಮಾಲಿ ನಾವು ಎಷ್ಟು ಏನ ಕೇಳ್ತಾರೆ ನೀವು ಯಾವುದಾದ್ರೂ ಒಂದು ಫನ್ ಮೂಮೆಂಟ್ ಹೇಳಿ ಅಂತ ಫನ್ ವಾಸ್ ದೇರ್ ಬೈ ದ ಸೇಮ್ ಟೈಮ್ ಯು ಆರ್ ಸೋ ಸೀರಿಯಸ್ ರಿಮೆಂಬರ್ ಪ್ರಕಾಶ್ ರೈ ಇಸ್ ದೇರ್ ಪ್ರಕಾಶ್ ರೈ ಸರ್ ಇದಾರಲ್ಲಿ ಆ್ಯಂಡ್ ಅವ್ರು ಬರ್ತಾನೆ ಒಂಥರ ಅಟ್ಮಾಸ್ಫಿಯರ್ ಒಂಥರ ಸೀರಿಯಸ್ ಆಗ್ಬಿಡುತ್ತೆ ನನಗೆ ಇನ್ನೂ ನೆನಪಿದೆ ದರ್ ವಾಸ್ ಒನ್ ವೆರಿ ಅನ್ಬಿಲೀವೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅವ್ರ ಜೊತೆ ಒಂದು ಸೀನು ಲೈಫಲ್ಲಿ ಅಂದರೆ ಒಂದು ಭಯನೂ ಇದೆ ಆ ಸೀನ್ ಮಾಡಬೇಕಾದ್ರೆ ಅದನ್ನು ಚೆನ್ನಾಗೂ ಮಾಡಬೇಕು ಇದರಿಂದ ನಮ್ಮ ಸಂತೋಷ್ ಸರು ಇಂಪ್ರೆಸ್ ಆಗಬೇಕು ಆ್ಯಂಡ್ ಪ್ರಕಾಶ್ ಸರು ಇಂಪ್ರೆಸ್ ಆಗಬೇಕು ಅನ್ನೋ ಒಂದು ಇದರಲ್ಲಿ ಮಾಡಿದೆ ಇಟ್ ಕೇಮ್ ಔಟ್ ರಿಯಲಿ ವೆಲ್ ಅವತ್ತಿಂದ ದಟ್ ವಾಸ್ ದ ಫಸ್ಟ್ ಸೀನ್ ಅವ್ರ ಜೊತೆ ಆ್ಯಂಡ್ ಹಿ ಅಪ್ರಿಷಿಯೇಟೆಡ್ ಮೀ ಫಾರ್ ದ್ಯಾಟ್ ಬಹಳ ಖುಷಿ ಆಯಿತು ಎಕ್ಸಾಕ್ಟ್ಲಿ ಮತ್ತೆ ಸಂತೋಷ್ ಸರ್ ಜೊತೆ ನಿಮ್ದು ಎರಡನೇ ಸಿನಿಮಾ ಹೌದು ಸಂತೋಷ್ ಅವ್ರ ಜೊತೆ ನಂದು ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯ ಗೆಸ್ಟ್ ರೋಲ್ ಮಾಡಿದ್ರು ಯಶ್ ಬ್ರದರ್ ರೋಲ್ ಮಾಡಿದ್ದೆ ಅದ್ರ ಹೌದು ಸೊ ನನಗೆ ಆಗಲೇ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅವ್ರದ್ದು ಅದು ಫಸ್ಟ್ ಸಿನಿಮಾ ಹೌದು ಸಂತೋಷ್ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ನಂದು ವಿಶಾಲ್ ನಿಮ್ಮ ರೋಲ್ ಇಷ್ಟೇ ಇರುತ್ತೆ ಐ ಆಮ್ ನಾಟ್ ಗೋನ್ ಚೇಂಜ್ ಇಟ್ ಬಿಕಾಸ್ ಯು ಆರ್ ಡೂಯಿಂಗ್ ಇಟ್ ಓ ವಾಟ್ ಹೂ ಎವರ್ ಡಸ್ ಇಟ್ ಐ ಆಮ್ ನಾಟ್ ಗೋನ್ ಚೇಂಜ್ ಇಟ್ ಇದೇ ಇರುತ್ತೆ ಅಂತ ವಾಸ್ ವೆರಿ ಕ್ಲಿಯರ್ ಸೊ ಐ ಥಾಟ್ ಡೂಡ್ ದಿಸ್ ಗಾಯ್ ಯು ನೋ ಹಿ ನೋಸ್ ವಾಟ್ ಹಿ ವಾಂಟ್ಸ್ ಓ ಎಸ್ ಅದು ಮಾತ್ರ ನಿಜ ಸೊ ಐ ವರ್ಕ್ that time I had a nice experience that time also. Now again we meet him Yuvaratna haudu so definitely again working with him I see him in a very different way I see him he's avardino bere the vision ide and handling an artist of now 33 jana artist haudu huge star cast actually star cast 33 people a director handling that it is very tough haudu and hats off to him he's ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅವರು ಹೊಂಬಾಳೆ ಪ್ರೊಡಕ್ಷನ್ಸ್ ಇಂಟ್ರೊಡಕ್ಷನ್ ಕೂಡ ಅವಶ್ಯಕತೆ ನಮಗೆ ಹೌದು ಬಟ್ ವಾಟ್ ಎಕ್ಸ್ಪೀರಿಯನ್ಸ್ ವಿ ಆಲ್ ಹ್ಯಾಡ್ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಹೌದು ಅವ್ರು ನೋಡ್ಕೊಳ್ಳೋ ರೀತಿ ನೋಡ್ಕೊಳ್ಳೋ ರೀತಿಯಾಗಿರ್ಲಿ ವೆರೆವರ್ ವಿ ವೆಂಟ್ ಔಟ್ಡೋರ್ ಆಗಿರ್ಬೋದು ಮೆನ್ಯೂರಲ್ ಆಗಿರ್ಬೋದು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆಗಿರ್ಬೋದು ಬಾಬು ಕುಮಾರಣ್ಣ ಆಗಿರ್ಬೋದು ಅಮೇಝಿಂಗ್ ಅಮೇಝಿಂಗ್ ಟೀಮ್ ಅಂತ ಹೇಳ್ಬೋದು ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಎರಡು ದೊಡ್ಡ ಪ್ರಾಜೆಕ್ಟಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ದಟ್ಸ್ ಮೈ ಗುಡ್ ಲಕ್ ಅಂತಲೇ ನಾನು ಹೇಳ್ಬೋದು ಇನ್ಫ್ಯಾಕ್ಟ್ ಅದೇ ಇವರು ನಮ್ಮ ವಿಜಯ್ ಸರ್ ಆಗಲಿ ಕಾರ್ತಿಕ್ ಸರ್ ಆಗಲಿ ದ ವೇ ದೇ ಟ್ರೀಟ್ ಅಸ್ ಅಂದರೆ ಅವರು ಅಷ್ಟು ದೊಡ್ಡ ಒಂದು ಸ್ಟ್ಯಾಚ್ಯೂರಲ್ಲಿ ಇರೋರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ದಟ್ ಈಸ್ ರಿಯಲಿ ರಿಕ್ವೈರ್ಡ್ ಆ ಇದು ಆ್ಯಟಿಟ್ಯೂಡ್ ಇದ್ರೆ ಟುವರ್ಡ್ಸ್ ಪೀಪಲ್ ಹೂ ಆರ್ ವರ್ಕಿಂಗ್ ಫಾರ್ ದೆಮ್ ಖಂಡಿತವಾಗ್ಲೂ ಅವರು ಎಷ್ಟು ಸ್ಮೂತ್ ಆಗಿ ನಡೀತು ಹೌದು ಇದೊಂದು ಬಿಗ್ ಬಿಗ್ ಬ್ಯಾನರ್ ಇರೋದ್ರಿಂದಾನೆ ಎಷ್ಟು ಸ್ಮೂತ್ ಆಗಿ ನಡೀತು ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಅ ಫಿಲ್ಮ್ ಲೈಕ್ ಯುವರತ್ನ ಈ ರೀತಿಯಲ್ಲಿ ಹೋಗೋದಕ್ಕೆ ಹೌದು ಬಿಕಾಸ್ ಆಫ್ ದ ಬ್ಯಾಕಿಂಗ್ ಅಪ್ ಆಫ್ ಮುಂಬೈ ಫಿಲ್ಮ್ಸ್ ಅಂತ ಹೇಳಿ ಸೊ ನಿಮ್ಮ ಕಾಲೇಜ್ ವಾಶ್ರೂಮ್ ಅಂದಾಕ್ಷಣ ನೆನಪಾಗೋ ಒಂದು ಲೈನ್ ಪಕ್ಕದಲ್ಲಿ ನಿಂತ್ಕೊಂಡು ಯಾವತ್ತೂ ಸುಸು ಮಾಡ್ತಿರ್ಲಿಲ್ಲ ಹುಡುಗರ ವಾಶ್ರೂಮಲ್ಲಿ ಎಲ್ಲರಿಗೂ ಗೊತ್ತಿರೋ ಅದೊಂದು ಬೇಸಿಕ್ ರೂಲು ಒಂದು ವಾಶ್ ಇದು ಬಿಟ್ಟು ಒಂದು ಕಮೋಡ್ ಬಿಟ್ಟು ಇನ್ನೊಬ್ರು ಮಾಡೋದು ಅಪ್ಲೈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸೊ ಎಕ್ಸಾಕ್ಟ್ಲಿ ಸೊ ವಿ ವೇರ್ ಮೇಂಟೈನಿಂಗ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬ್ಯಾಕ್ ದೆನ್ ಅಂಡ್ ಬಾಯ್ಸ್ ವಾಶ್ರೂಮ್ ಪ್ರೊಫೆಸರ್ ಮೇಲೆ ಲವ್ ಆಗಿತ್ತ ಸುಳ್ಳಾಡಬಾರ್ದು ಸುಳ್ಳಾಡಬಾರ್ದು ಆಗಿಲ್ಲ ಇರ್ತಾರೆ ನಿಜವಾಗ್ಲಾಗಿಲ್ಲ ನಿನ್ನಾಣೆಗಾಗಿಲ್ಲ ಅಲ್ಲಿ ಗೊತ್ತಾಯ್ತು ಓಕೆ ಲೆಟ್ಸ್ ಗೋ ನಮ್ಮ ಕಾಲೇಜ್ ಹುಡುಗಿರು ಇದೊಂದು ಡ್ರೆಸ್ ಹಾಕಿದ್ರೆ ಚೆಂದ ಇರ್ತಿತ್ತು ಅದು ಗೊತ್ತಿರೋ ವಿಷಯ ಸೀರೆ ಎಥ್ನಿಕ್ ಡೇ ದಿನ ಸೀರೆ ಹಾಕೊಂಬಂದ್ರೆ ಅದರಷ್ಟು ಇದು ಸಿಕ್ಕ ನೀನು ಬೇರೆ ಇಲ್ಲ ಓಕೆ ಕ್ಲಾಸ್ ಬಂಕ್ ಮಾಡೋಕ್ಕೆ ಹೇಳಿದ್ದ ವರ್ಸ್ ಸುಳ್ಳು ಮೇಡಮ್ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಇವತ್ತು ಅಂತ ತಿಂಗಳು 30 ದಿವಸದಲ್ಲಿ ಒಂದು 10 ದಿವಸ ಹತ್ರ ಹೇಳ್ತಾ ಇದ್ದೆ ಬಟ್ ಏನು ರೀಸನ್ನು ಅಷ್ಟೊಂದು ಬಂಕ್ ಕೊಡ್ದಿದ್ಯಾ ಏನಾದರೂ ಒಂದು ಪರ್ಟಿಕ್ಯುಲರ್ ರೀಸನ್ ಕ್ರಿಕೆಟ್ ಆಸ್ ಐ ಟೋಲ್ಡ್ ಕ್ರಿಕೆಟ್ ಅಂತ ಒನ್ ಫಿಲ್ಮಿ ಡೈಲಾಗ್ ಯು ಸೆಡ್ ಡ್ಯೂರಿಂಗ್ ಕಾಲೇಜ್
ಈ ಹೈಟ್ಗೆ ಒಂದು ಬಿಲ್ಡಪ್ ಕೊಡ್ತಿದ್ದೆ ನೋಡಮ್ಮ ಇದೆಲ್ಲ ಆರಡಿ ಕಟ್ಔಟ್ ಮುಂದೆ ನಿಲ್ಬೇಕಂದ್ರೆ ಒಂದು ಗತ್ತಿರಬೇಕು ಅನ್ಕೊಂಡು ಒಂದು ಬಿಲ್ಡಪ್ ಕೊಡ್ತಿದ್ದೆ. ಕಾಲೇಜ್ನಲ್ಲಿ ನೀವು ಹುಡುಗರಿಗೆ ಜಾಸ್ತಿ ಲೈನ್ ಹೊಡ್ತಿದ್ದ ಜಾಗ ಏಯ್ ಏನೇನು ಪ್ರಶ್ನೆ ರೀ ಇದು ನಾನು ಲೈನೇ ಹೊಡಿತಿರಲಿಲ್ಲ ಕಾಲೇಜಲ್ಲಿ ಪೂರ್ತಿ ಎಲ್ಲ ಎಲ್ಲಿದ್ರು ಅಲ್ಲಿ ಅಂತ ನೀವು ಹುಡುಗರಿಗೆ ಜಾಸ್ತಿ ಲೈನ್ ಹೊಡಿತಿದ್ದ ಜಾಗ ನಾನು ಎಲ್ಲೂ ಯಾರಿಗೂ ಲೈನ್ ಹೊಡಿತಿರ್ಲಿಲ್ಲ ಇದನ್ನ ಯಾರು ನಂಬಲ್ಲ ನಿನ್ನಾಣೆಗೆ ಹೊಡಿತಿರ್ಲಿಲ್ಲ. ಫಸ್ಟ್ ಥಿಂಗ್ ಎಲ್ಲಾರ್ಗು ಗೊತ್ತಿರೋ ಹಾಗೆ ಅಪ್ಪು ಸರ್ ಸಿನಿಮಾ ಸೊ ಫೈಟು ಡ್ಯಾನ್ಸು ಮಜಾ ತಗೋಬೇಕು ಅಂದರೆ ಅದನ್ನ ಥಿಯೇಟ್ರಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಟಿ ವಿಯಲ್ಲಿ ಕುತ್ಕೊಂಡು ನೋಡಿದ್ರೆ ಆ ಮಜಾ ಬರೋಕ್ಕೆ ಚಾನ್ಸೇ ಇಲ್ಲ. ಅದು ನನಗೂ ಗೊತ್ತು ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು. ಆ್ಯಂಡ್ ಇನ್ನೊಂದು ವೆಂಕಟ್ ಸರ್ ಅವರ ಸಿನಿಮಾಟೋಗ್ರಫಿ ಏನಿದೆ ಬಹಳ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದು ಭಾಳ ಖುಷಿಯಾಗುತ್ತೆ. ಆ ಟೀಸರಲ್ಲೇ ನಿಮಗೆ ಇದು ಕಾಣುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಶಾರ್ಟ್ಸ್ ಹೆಂಗೆ ಇಟ್ಟಿದ್ದಾರೆ ಅಂತ. ಆ್ಯಂಡ್ ಇಷ್ಟೊಂದು ದೊಡ್ಡ ಸ್ಟಾರ್ ಕಾಸ್ಟ್ನ ನಾವು ಟಿ ವಿಯಲ್ಲಿ ನೋಡೋದು ನಿಜವಾಗ್ಲೂ ಚೆನ್ನಾಗಿರಲ್ಲ. ಅದನ್ನು ಥಿಯೇಟ್ರಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆ ಮಜಾ ತೊಗೋಬೇಕು, ಆ ವಿಸಿಲ್ ಹೊಡಿಲೇಬೇಕು ಅಪ್ಪು ಸರ್ ಫೈಟಿಗೆ ಡ್ಯಾನ್ಸಿಗೆ. ಯುವರತ್ನ ಸಿನಿಮಾನ ಏಪ್ರಿಲ್ 1st ಥಿಯೇಟ್ರಲ್ಲಿ ಬಂದು ಹಬ್ಬ ಥರ ಆಚರಿಸ್ಕೊಂಡು ಸಿನಿಮಾ ನೋಡಬೇಕು. ಅದು ನನ್ನ ಅನಿಸಿಕೆ. ನಿನಗೇನಕ್ಕೆ ಅನಿಸುತ್ತೆ? ಎಲ್ಲ ನೀನು ಹೇಳ್ಬಿಟ್ಟಲ್ಲ. ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದಿಸ್ ಇಸ್ ಅ ಪುನೀತ್ ರಾಜ್ಕುಮಾರ್ ಫಿಲ್ಮ್. ದೇ ಆರ್ 3 ರೀಸನ್ಸ್. ಒನ್ ಇಸ್ ಪುನೀತ್ ರಾಜ್ಕುಮಾರ್ ಫಿಲ್ಮ್, ಒನ್ ಇಸ್ ಸಂತೋಷ್ ಆನಂದರಾಮ್ ಫಿಲ್ಮ್, ಆ್ಯಂಡ್ ಇಟ್ಸ್ ಅ ಹೊಂಬಾಳೆ ಪ್ರಾಜೆಕ್ಟ್. ಈ ಮೂರು ಜನ ಸೇರಿದ್ದಾರೆ ಇದಕ್ಕೆ. ಸೊ ಡೆಫಿನೆಟ್ಲಿ ನೀವೆಲ್ಲ ಥಿಯೇಟ್ರಿಗೆ ಬಂದೇ ನೋಡ್ಬೇಕು ಇದನ್ನು. ಸೊ ನಾವು ಇದೇ ನಿಮ್ಮನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಥಿಯೇಟ್ರಿಗೆ ಬನ್ನಿ. ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಇರ್ತೀವಿ ಫಸ್ಟ್ ಡೇ. ದಟ್ ಇಸ್ ಆನ್ ಏಪ್ರಿಲ್ 1st. ಏಪ್ರಿಲ್ 1st ರಿಲೀಸ್ ಆಗ್ತದೆ ಯುವರತ್ನ. ಸೊ ಪ್ಲೀಸ್ ಕಮ್ ಅಂಡ್ ಜಾಯ್ನ್ ಇಸ್ ದೇರ್. ಲೆಟ್ಸ್ ಸೆಲಿಬ್ರೇಟ್ ಯುವರತ್ನ. ಬನ್ನಿ, ಎಂಜಾಯ್ ಮಾಡೋಣ, ಮಜಾ ಮಾಡೋಣ ಸಿನಿಮಾ ನೋಡೋಣ.